ನಮಸ್ಕಾರ ವೀಕ್ಷಕರೇ, ನಾನು ರಘುನಂದನ್ ಕಶ್ಯಪ್. ಸಂಪೂರ್ಣ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನೀವು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರೆಯಬೇಡಿ. ಸ್ಯಾಂಡಲ್ವುಡ್ ಚೆಲುವೆ ಹರಿಪ್ರಿಯಾಗೆ ಏನಾಯಿತು? ಯಾಕೆ ಈ ಗೆಟಪ್ಪು? ಸ್ಯಾಂಡಲ್ವುಡ್ ಚಿತ್ರರಸಿಕರಿಗೆ ತನ್ನ ಹಾಟ್ ಚೆಲುವಿನಿಂದಲೇ ಮೋಡಿ ಮಾಡಿದ ಬ್ಯೂಟಿ ಹರಿಪ್ರಿಯಾ. ಗ್ಲಾಮರ್ ರೋಲ್ನಲ್ಲಿ ನಟಿಸಿ ಸಯನಿಸಿಕೊಂಡ ಈ ನೀರ್ದೋಸೆ ಬಡಗಿ ಇದೀಗ ಯಾವ ಸಿನಿಮಾ ಶೂಟಿಂಗ್ ಇಲ್ಲದೇನೆ ತನ್ನ ಅವತಾರಗಳನ್ನೆತ್ತಿದ್ದಾರೆ. ಹರಿಪ್ರಿಯಾ ಈ ಗೆಟಪ್ಗಳನ್ನು ನೋಡಿದರೆ ಒಂದು ಕ್ಷಣ ನೀವು ಶಾಕ್ ಆಗ್ತೀರಾ. ಅಷ್ಟೇ ಅಲ್ಲ, ಸಿನಿಮಾ ಶೂಟಿಂಗ್ಗಳೂ ಇಲ್ಲ ಅಂತ ಈಗ ಹರಿಪ್ರಿಯಾ ಈ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹರಿಪ್ರಿಯಾ ಸ್ಯಾಂಡಲ್ವುಡ್ನ ಕ್ವೀನ್, ಚಂದನವನದ ಸಿನಿರಸಿಕರ ನಿದ್ದೆ ಕದಿಯುತ್ತಿರೋ ಬ್ಯೂಟಿ. ಸದ್ಯ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಲೀಡ್ನಲ್ಲಿರೋ ನಟಿಮಣಿಯರ ಪೈಕಿ ಹರಿಪ್ರಿಯಾ ಕೂಡ ಒನ್ ಆಫ್ ದ ಹೀರೋಯಿನ್. ಕೊರೋನಾ ಲಾಕ್ಡೌನ್ನಿಂದ ಶೂಟಿಂಗ್ ಇಲ್ಲದೆ ಮನೆಯಲ್ಲೇ ಇದ್ದಾರೆ. ಆದರೆ ಈ ಗ್ಯಾಪ್ನಲ್ಲಿ ಹರಿಪ್ರಿಯಾ ಬೋರ್ ಆಗಿ ಕಥೆಯೆಲ್ಲ ಬರೆಯೋಕ್ಕೆ ಶುರು ಹಚ್ಚಿಕೊಂಡಿದ್ದರು. ಇದೀಗ ಹೊಸ ಹೊಸ ಅವತಾರಗಳನ್ನು ಎತ್ತುತ್ತಾ ವಿಡಿಯೋಗಳನ್ನು ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದಾರೆ. ಅರೆ ಏನಪ್ಪ ಇದು, ಹರಿಪ್ರಿಯಾ ಋಷಿಮುನಿಯಾಗಿದ್ದಾರೆ, ಹಳ್ಳಿಯ ಪುಟ್ಟ ಮಲ್ಲಿಯಾಗಿದ್ದಾಳೆ, ಇದೆಲ್ಲ ಬಿಡಿ ಸೋಡಾ ಬುಡ್ಡಿ ಮುದುಕೆಯಾಗಿದ್ದಾರಲ್ಲ ಅಂತ ಕಣ್ಕಂಡ್ಬಿಟ್ಟು ನೋಡ್ತಾ ಇದ್ದೀರಾ. ನಾವು ಆಗಲೇ ಹೇಳಿಲ್ವಾ, ಹರಿಪ್ರಿಯಾ ಈಗ ಅವತಾರಗಳನ್ನ ನೋಡಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಅದರ ಜಲಕ್ ಇದು, ಸಖತ್ತಾಗಿದೆ ಅಲ್ವಾ? ಅಂದ ಹಾಗೆ ಹರಿಪ್ರಿಯಾ ಈ ಥರ ಡಿಫ್ರೆಂಟ್ ಗೆಟಪ್ ಅವತಾರ ತಾಳಿ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಹಾಟೆಸ್ಟ್ ಬ್ಯೂಟಿ ಕಿರುತೆರೆಗೆ ಯಾಕೆ ಹೋದರು ಅಂತ ಕೇಳ್ತಾ ಇದ್ದೀರಾ? ಖಾಸಗಿ ವಾಹಿನಿಯಲ್ಲಿ ನವರಾತ್ರಿಯಂದು ಪ್ರಸಾರ ಆಗಲಿರುವ ವಿಶೇಷ ಸಂಚಿಕೆಯಲ್ಲಿ ಈ ನೀರ್ದೋಸೆ ಬೆಡಗಿ ಆ್ಯಕ್ಟಿಂಗ್ ಜಲಕ್ ಇರಲಿದೆ. ಅದಕ್ಕೆ ಹರಿಪ್ರಿಯಾ ಈ ಥರ ವೇಷಗಳನ್ನು ಹಾಕಿದ್ದು. ನವದುರ್ಗೆಯ ನವ ಅವತಾರಗಳಲ್ಲಿ ಹರಿಪ್ರಿಯಾ ನವರಾತ್ರಿಯಂದು ಬರಲಿದ್ದಾರೆ ಅನಿಸುತ್ತೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.